ನೋಡಿದ್ರಲ್ಲ ವೀರ್ನ, ಅವನೇನ್ ಮಾಡೋಕ್ ಹೊರಟಿದ್ದ ಅಂತ. ಅವನೇನ್ ಯೋಚನೆ ಮಾಡಿದಾನೋ ಅದರಿಂದ ನಮ್ಗೇನೆ ಒಳ್ಳೇದು. ಅವನ ವಿಷಕಾರಿ ನಾಗಕನ್ನಿಕೆನ ಬಂಧಿಸ್ಬಿಟ್ಟಿದ್ದಾನೆ. ಮತ್ತೆ ನಮಗ್ ಗೊತ್ತಿತ್ತು ಬಾನಿ ಹೇಳೋದನ್ನ ವೀರ್ ನಂಬೋದಿಲ್ಲ ಅಂತ. ನಿಮ್ ಬಗ್ಗೆ ಅನುಮಾನ ಇಲ್ಲ, ಆದ್ರೆ ಅವ್ನು ನನ್ ಮೇಲೆ ಅನುಮಾನ ಪಡ್ತಾನೆ ಅಮ್ಮ. ಇದನ್ನ ಯೋಚನೆ ಮಾಡೋ ಅಗತ್ಯ ಇಲ್ಲ. ಈಗ ಯೋಚನೆ ಮಾಡ್ಬೇಕಿರೋದು ಆ ಬಾನಿನ ಒಂಟಿಯಾಗಿಲ್ಲಿಂದ ಹೇಗ್ ಹೊರಗೆ ತಗೊಂಡು ಹೋಗೋದು ಅಂತ, ಮತ್ ಹೇಗ್ ಕೊಲ್ಲೋದು ಅಂತ. ಏನಾಯ್ತು, ಯಾಕೆ ಇಷ್ಟೊಂದು ವಿಲವಿಲ್ಲ ಅಂತ ಒದ್ದಾಡ್ತಾ ಇದೀಯಾ? ಮನ್ಸು ಬದ್ಲಾಗ ಹೋಯ್ತಾ ನಿಂದು? ಎಷ್ಟು ಭಯದಲ್ಲಿ ಬದುಕಿದ್ದೀನಿ ಈ ದರಿದ್ರ ಹದ್ದಿಂದಾಗಿ. ಒಂದು ಬೆರಳತ್ತೀವ್ ನನ್ನ ಸುಟ್ಟು ಹಾಕ್ಬಹುದು ನಾನು. ಹಾಗೆ ಕೊಲ್ತೀನಿ ಕೂಡ ನಾನು, ಆಮೇಲೆ ಹೇಳ್ತೀನಿ ಈ ಹದ್ದುಗಳಿಗೆ ಏನ್ ವ್ಯವಸ್ಥೆ ಮಾಡೋದು ಅಂತ. ಯಾಕಂದ್ರೆ ಹದ್ದುಗಳು ಬರೀ ಕಿರ್ಚೋದು ಕಿತ್ತೋದು ಮಾಡ್ತಾರಲ್ವಾ, ನಿಜವಾದ ಕೊಲೆನ ನಾನ್ ಮಾಡ್ತೀನಿ ನಾನು. ಮತ್ತೆ ಈ ವೀರ್, ಈ ವೀರ್ ಯಾವಾಗ ಕೊಲ್ಲೋದ್ ನಾವು? ನಿನಗಿರೋದು ಇದೊಂದೇ ಕನ್ಸಲ್ವಾ? ಏಯ್ ನಿಲ್ಲು ಪಂಕಜ್, ದಾಜ್, ನಾನು ನಿನ್ನ ನೋಡಿದೆ, ನಿಲ್ಲು. ನಾನು ಹೊರಡ್ತೀನಿ, ನೀನ್ ನೋಡ್ಕೊಂಡ್ ಬಾ ಈ ಸರಿ ಬಾನಿ ಏನ್ ಮಾಡಿದಾಳೆ ಅಂತ. ಏನಾಯ್ತಣ್ಣ? ನಾನು ಅವಳನ್ನ ನೋಡಿದೆ, ಅವಳು ಆಚೆ ಬಂದಿದ್ದಾಳೆ, ನಾನು ಅವಳನ್ನ ನೋಡಿದೆ, ಹೋಗಿ ನೋಡಿ. ಓ ಡ್ಯಾಮ್,